ತೆಂಗು 5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ತೆಂಗು ಬೆಳೀತಾರೆ. 5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ತೆಂಗು ಬೆಳೀತಾರೆ. ಇಡೀ ದೇಶದ ಉತ್ಪಾದನೆಯಲ್ಲಿ ಕರ್ನಾಟಕದಲ್ಲೇ 31% ತೆಂಗು ಬೆಳೀತಾರೆ. ಇಡೀ ದೇಶ ಉತ್ಪಾದನೆ ಮಾಡ್ತಕ್ಕಂಥ ತೆಂಗಿದೆಯಲ್ಲ, ಆ ತೆಂಗಿನಲ್ಲಿ 31% ಕರ್ನಾಟಕದಲ್ಲೇ ಉತ್ಪಾದನೆ ಆಗ್ತದೆ. ಒಂದು ಕ್ವಿಂಟಾಲ್ಗೆ ತೆಂಗು 17-18 ಸಾವಿರ ರೂಪಾಯಿ ಇತ್ತು. 19 ಸಾವಿರ ಹೋಯ್ತು. ಎಷ್ಟು ಏನು ಹೇಳಪ್ಪ? ಈಗ ಕೊಬ್ಬರಿ ಬೆಲೆ ಮೊನ್ನೆ ನಾವು ದೊಡ್ಡ ಪ್ರತಿಭಟನೆ ಎಲ್ಲ ಕಡೆ ಮಾಡಿದ್ವಿ. 19 ಸಾವಿರ ರೂಪಾಯಿಗೆ ಇವ್ರದ್ದು MSP ರೇಟ್ ಇರೋದು 11 ಸಾವಿರ. ಅದು ಬೆಲೆ ಹೋಗಿದ್ದು 19 ಸಾವಿರ ರೂಪಾಯಿ ಕ್ವಿಂಟಾಲ್ ಹೋಗಿತ್ತು. ಈಗ ಸತತವಾಗಿ ಇಳಿತಾ 11 ಸಾವಿರಕ್ಕೆ ಬಂದು ನಿಲ್ತು. ಆದರೆ ಇವರು MSP ರೇಟ್ 11 ಸಾವಿರ ಇದ್ದರೆ ಇವ್ರು ಏನು MSP ರೇಟನ್ನ ವೈಜ್ಞಾನಿಕವಾಗಿ ಆಗಿಂದಾಗೆ ನಾವು ಪರಿಶೀಲನೆ ಮಾಡಿ MSP ರೇಟ್ನ ಹೆಚ್ಚಿಸ್ತೀವಿ ಅಂತ ಹೇಳ್ತಾರೋ, ಅಲ್ಲಿ ಡೆಲ್ಲಿನಲ್ಲಿ ಅಲ್ಲಿ ಕೂತಿದ್ರಲ್ಲ 1 ವರ್ಷದ ದಿವಸ ಅವ್ರಿಗೆ ಕೊನೆ ಆಶ್ವಾಸನೆ ಕೊಟ್ಟಿದ್ದು ಈ MSP ರೇಟನ್ನು ವೈಜ್ಞಾನಿಕವಾಗಿ ಆಗಿಂದಾಗೆ ನಾವು ಪರಿಷ್ಕರಣೆ ಮಾಡ್ತೀವಿ ಅಂತಕ್ಕಂಥ ಷರತ್ತಿನ ಮೇಲೆ ಅವರು ಅಲ್ಲಿಂದ ಸ್ಟ್ರೈಕ್ ಕಾಲ್ ಅಪ್ ಮಾಡಿದರು. ಆದರೆ ಇವತ್ತಿನವರಿಗೆ ಯಾವುದೇ ರೈತ ಬೆಳೆದಂಥ ಬೆಳೆಗೆ ವೈಜ್ಞಾನಿಕವಾದಂಥ ಬೆಲೆನ MSP ರೇಟನ್ನು ನಿರ್ಧಾರ ಮಾಡ್ತಕ್ಕಂಥದ್ರಲ್ಲಿ ವಿಫಲವಾಗಿದ್ದಾರೆ. ಇದು ರಾಜ್ಯ ಸರ್ಕಾರನ ನಾವು ದೂರಂಗಿಲ್ಲ, ಕೇಂದ್ರ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥದ್ದು MSP ರೇಟ್ನ. ಇದನ್ನು ದಯವಿಟ್ಟು ಮಾಡಿದ್ರೆ ಈಗಲೂ ಕೊಪ್ಪರಿ ರೇಟು ಮೊನ್ನೆ 750 ಮಾಡಿದ್ದಾರೆ, ನಾವೆಲ್ಲ ಸ್ಟ್ರೈಕ್ ಮಾಡಿದ ಮೇಲೆ 750 ರೂಪಾಯಿ ಆಗಿದೆ. 750 ರೂಪಾಯಿ ಆಗೋತ್ತಿಗೆ ಮೊನ್ನೆ ಎಲ್ಲ 12.5 ಸಾವಿರಕ್ಕೆ ಜಂಪ್ ಆಯಿತು ಕೊಪ್ಪರಿ. ನೀವು MSP ರೇಟ್ನ 14-15 ಸಾವಿರ ಅಂತ ತಕ್ಷಣ ಅವರು 16ಕ್ಕೆ ಬರ್ತಾರೆ. ನಿಮ್ಮ MSP ರೇಟಿನ ಬೆಲೆಯ ಮೇಲೆ ಈ ರೈತನ ಭವಿಷ್ಯ ನಿಂತಿದೆ. ಕೇಂದ್ರ ಸರ್ಕಾರ ಯಾವಾಗಲೂ ಆಗಿಂದಾಗ್ಗೆ ಮಧ್ಯಪ್ರವೇಶ ಮಾಡಿ ಯಾವುದೇ ಒಂದು ವಸ್ತುವಿನ ರೈತ ಬೆಳೆದಂಥ ಬೆಳೆಯ ಬೆಲೆ ಇಳಿದಂಥ ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡ್ತೀವಿ ಅಂತಕ್ಕಂಥ ಕೂಗ ಸರ್ಕಾರ ಹಾಕಿದರೆ ಆಗಲೇ ವರ್ತಕರು ಎಚ್ಚೆತ್ತು ಎಲ್ಲ ರೀತಿಯಿಂದಲೂ ರೈತರ ಬೆಲೆಗೆ ಬೆಳೆಯನ್ನು ವೈಜ್ಞಾನಿಕವಾದ ಬೆಲೆ ಕೊಡತಕ್ಕಂಥದ್ದಕ್ಕೆ ನಿರ್ಧಾರ ಮಾಡ್ತಾರೆ. ಇದು ಆಗಿಂದಾಗ್ಗೆ ಆಗಬೇಕು MSP ಬೆಲೆ ಅಂತಕ್ಕಂಥದ್ದು ನಮ್ಮ ಒಕ್ಕೊಳ್ಳನ. ಇದು ಅಂದಿನ ಪ್ರಧಾನಮಂತ್ರಿಗಳು ಅಮಿತ್ ಶಾ ಅವರು ಇಬ್ಬರು ಅವ್ರನ್ನ ಕಾಲಪ್ ಮಾಡಿ ಎಬ್ಬರಿಸ್ಬೇಕಾದ್ರೆ ಕೊಟ್ಟಂಥ ಕೊನೆ ಆಶ್ವಾಸನೆ ಇದು ಕೊಟ್ಟಂಥದ್ದು. ನಾವು ವೈಜ್ಞಾನಿಕವಾಗಿ 3 ತಿಂಗಳಾಗಲಿ 6 ತಿಂಗಳಾಗಲಿ ವರ್ಷದೊಳಗೆ ಯಾವತ್ತೂ ರೈತ ಬೆಳೆದಂಥ ಬೆಳೆ ಕುಸಿಯುತ್ತೆ ಆ ತಕ್ಷಣದಲ್ಲೇ ನಾವು ಮಧ್ಯಪ್ರವೇಶ ಮಾಡಿ MSP ಬೆಲೆನ ನಾವು ವೈಜ್ಞಾನಿಕವಾಗಿ ನಿರ್ಧಾರ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿದರು. ಆಗಿಲ್ಲ, ಕೊಪ್ಪರಿ ಬೆಲೆನ 14-11 ಸಾವಿರ ಮಾಡುವಾಗ ಗ್ಯಾಸ್ ರೇಟ್ ಇದ್ದದ್ದು 400 ರೂಪಾಯಿ, ಇವತ್ತು ಗ್ಯಾಸ್ ರೇಟು 1400 ರೂಪಾಯಿ 1200 ರೂಪಾಯಿ ಇದೆ. ಗೊಬ್ಬರದ ಬೆಲೆ 350 ರೂಪಾಯಿ ಇತ್ತು, ಇವತ್ತು 1300 ರೂಪಾಯಿ ಇದೆ ಗೊಬ್ಬರದ ಬೆಲೆ. ಇದೆಲ್ಲನೂ ಆಲೋಚನೆ ಮಾಡಿಕೊಂಡು ವೈಜ್ಞಾನಿಕವಾಗಿರ್ತಕ್ಕಂಥ ಬೆಲೆನ ನಿರ್ಧಾರ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದೆ. ಇದನ್ನು ಮಾಡದೆ ಹೋದರೆ ರೈತ ಯಾವತ್ತೂ ಅವರು ಪಂಜಾಬ್ನರು ಅಲ್ಲೆಲ್ಲ ಉತ್ತರ ಭಾರತದವರು ಇದೊಂದೇ ಇಶ್ಯೂ ಬಗ್ಗೆ ಕೂತದ್ದಲ್ಲಿ ಇದೊಂದೇ ಇಶ್ಯೂ ಬಗ್ಗೆ ಕೂತದ್ದು MSP ದರದ ಬಗ್ಗೆ MSP ಬೆಲೆ ನಿರ್ಧಾರ ಮಾಡೋದ್ರ ಬಗ್ಗೆ. MSP ದರ ಕೇಂದ್ರ ಸರ್ಕಾರ ಮಾಡಿದ್ರು ರಾಜ್ಯ ಸರ್ಕಾರ ಅದಕ್ಕೆ ಅಡಿಷನಲ್ ಆಗಿ ಕೊಡ್ಬೋದು, ಸಹಾಯಧನ ಕೊಡ್ಬೋದು. ಅಲ್ಲ, ಅಡಿಷನಲ್ ಈಗ ನೋಡಿ ತೊಗರಿಗೆ 2006 ನಾನೇ ಕೃಷಿ ಸಚಿವ, ಕೇಂದ್ರ ಸರ್ಕಾರ ಜೊತೆ ಜೊತೆಲಿ ನಾವು ರಾಜ್ಯ ಸರ್ಕಾರದಿಂದ 400 ರೂಪಾಯಿ ಕೊಟ್ಟೆವು, ಮೊನ್ನೆನು ಕೊಟ್ಟೆವು. ಹಾಗಾಗಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅದಕ್ಕೊಂದು 4,000 ಹಚ್ಚಿ ಕೊಡ್ಬೋದು. ಅದಕ್ಕೆ ದೊಡ್ಡ ಮಾಡ್ಬಿಡಿ ಅಲ್ಲ, ಇದು ಚರ್ಚೆ ಆಗುವಾಗ ಇವೆಲ್ಲ ಇವೆಲ್ಲ ಉಪ ಪ್ರಶ್ನೆಗಳು ಉದ್ಭವ ಆದಾಗಲೇ ರೈತನ ಬೆಲೆ ಇದು ಸಿಕ್ಕದು. ಮನೆ ಅಧ್ಯಕ್ಷರೇ, ತೆಂಗಿನ ಬೆಲೆ ಈಗ ಎಷ್ಟು ಬಂದಿದೆ? ಆಸುಪಾಸು 11,000 ರೂಪಾಯಿ ಬಂದ್ಬಿಡೋದೆ. 17-18 ಸಾವಿರ 19,000 ಶಿವಲಿಂಗೇಗೌಡ ಹೇಳಿದ ರೀತಿಯಲ್ಲಿ 19,000ವರೆಗೂ ಹೋಗಿತ್ತು, ಈಗ 11,000ಕ್ಕೆ ಬಂದ್ಬಿಟ್ಟದೆ. ಆಮೇಲೆ ಈಗೇನೋ ಮಳೆ ಬಂದಿದೆ, ತೆಂಗು ಒಣಗೋಗೋದು ಕಡಿಮೆ ಆಗಿದೆ. ಮೊದಲೆಲ್ಲ ತೆಂಗು ಒಣಗೋಗ್ಬಿಡ್ತಿದ್ದೋ
ಬರಗಾಲ ಬಂದಾಗ. ನಾನು ಆಗ ಈ ಕೊಬ್ಬರಿ ಬೆಲೆ ಎಲ್ಲ ಬಿದ್ದೋಗ್ಬಿಟ್ಟಿತ್ತು, ತಿಪ್ಟೂರು ಆ ಭಾಗದಲ್ಲೆಲ್ಲ ಬಂದಿದ್ದು. ಅದಕ್ಕೆ ರೈತರೆಲ್ಲ ತಿಪ್ಟೂರಿಂದೆಲ್ಲ ಬಂದು ಇಲ್ಲೇ ಪ್ರತಿಭಟನೆ ಮಾಡಿ ಹೋಗಿದ್ದಾರೆ, ತೆಂಗಿಗೆ ನಾವೆಲ್ಲ ಇದಕ್ಕೆ ಕೊಡಿ, ಪರಿಹಾರ ಕೊಡಿ ಅಂತ ಹೇಳಿ. 11,000 ಬಂದ್ಬಿಡದೆ ತೆಂಗು, ಕೊಬ್ಬರಿನ ಬೆಲೆನೂ ಕೂಡ ಕಡಿಮೆ ಆಗ್ಬಿಡದೆ. ನಾನು ಆಗ ತಿಪ್ಟೂರು ಆ ಕೊಬ್ಬರಿ ಬೆಳೆಗಾರರನ್ನೆಲ್ಲ ಕರೆದು ಮಾತಾಡಿ ಅವರಿಗೆ ಪ್ರೋತ್ಸಾಹ ಧನ ಅಂತ ಹೇಳಿ ಕೊಡಲಿಕ್ಕೆ ಮಾಡ್ತಾ ಇದ್ದೆ. ಸುಮಾರು 1,000 ರೂಪಾಯಿ ನಾನು ಹಾಕ್ಕೊಟ್ಟಿದ್ದೆ. ಮರಗಳು ಒಣಗೋಗ್ಬಿಟ್ರೆ 1,000 ರೂಪಾಯಿ ಕೊಡ್ತಾ ಇದ್ದೆ ನಾನು. ತೆಂಗು ಮರಗಳು ಒಣಗೋಗ್ಬಿಟ್ರೆ 1,000 ಕೊಟ್ಟಿದ್ದೆ. ಆಮೇಲೆ ಇಲ್ಲಿಂದ ಶುರು ಮಾಡಿದ್ದು ಎ ಪಿ ಎಂ ಸಿ ಮಾರುಕಟ್ಟೆ ಇದೆಯಲ್ಲ, ಆನ್ಲೈನ್ ಆನ್ಲೈನ್ ಅಲ್ಲಿಂದ ಶುರು ಮಾಡಿದ್ದು, ತಿಪ್ಟೂರಿಂದ ಶುರು ಮಾಡಿದ್ದು. ಸೊ ಇದು ನಾವು ರೈತರಿಗೆ ಸರ್ಕಾರ ಸಹಾಯ ಹಸ್ತವನ್ನು ಮಾಡದೆ ಹೋದರೆ ರೈತರು ಬದುಕೋದು ಭಾರಿ ಕಷ್ಟ. ಸೊ ಡಿಜಿಟಿ ಪೊಸಿಷನ್, ತೆಂಗು ಬೆಳೆ, ಅಡಿಕೆ ಬೆಳೆ, ಆಮೇಲೆ ಇವರು ಇದು ಬೇರೆ ತಿಂದ್ಬಿಟ್ರು ಎಂಥದ್ದು ರೈತರು ಜಾನುವಾರುಗಳು ಇದೆಲ್ಲ ತಂದ್ಬಿಟ್ರಲ್ಲ ಎಂಥದ್ದು ಗೋ ನಿಷೇಧ ಕಾಯ್ದೆ ತಂದ್ಬಿಟ್ರಲ್ಲ, ಸಂತೆ ಹೋಗಿ ಮಾರಾಗೂ ಇಲ್ಲ ಈಗ ರೈತರು ಯಾರು, ಮೊದಲು ಮಾರಾಟ ಮಾಡ್ಕೊಂಡು ಹೆಂಗೋ ಉಳಿಸ್ಕೊತಾ ಇದ್ರು, ಬೇರೆ ರಾಷ್ಟ್ರಗಳು ತಗೋಬರ್ತಿದ್ರು ಅಥವಾ ಅವರು ಮಾರಾಟ ಮಾಡಿಬಿಡ್ತಿದ್ರು. ಈಗ ಅದು ಬೇರೆ ಕಾಯ್ದೆ ತಗೊಬಂದ್ಬಿಟ್ಟು ಅದು ರೈತರಿಗೆ ಬಹಳ ತೊಂದರೆ ಆಗ್ಬಿಟ್ಟದೆ. ಇದು ದಿಸ್ ಇಸ್ ದಿ ಪೊಸಿಷನ್. ಆಮೇಲೆ ಎ ಪಿ ಎಂ ಸಿಗಳಿದವಲ್ಲ, ಈ ರೈತರು 3 ಕಾಯ್ದೆ ತಗೊಬಂದ್ರು. ಆ 3 ಕಾಯ್ದೆಯಲ್ಲಿ ಭಾಳ ದಿನಗಳ ಕಾಲ ಪ್ರತಿಭಟನೆ ಮಾಡಿದ್ಮೇಲೆ ರೈತರು ದೆಲ್ಲಿ ಔಟ್ಸ್ಕರ್ಟ್ಸ್ನಲ್ಲಿ ಪ್ರತಿಭಟನೆ ಮಾಡಿದ್ಮೇಲೆ 3 ಕಾಯ್ದೆಗಳು ಕೇಂದ್ರ ಸರ್ಕಾರ ವಾಪಸ್ ತಗತ್ತು. ಆದರೆ ಕರ್ನಾಟಕದಲ್ಲಿ ಮಾತ್ರ ಎ ಪಿ ಎಂ ಸಿ ಆ್ಯಕ್ಟ್ ವಾಪಸ್ ತಗೊಳ್ಳಿಲ್ಲ ನೀವು, ಎ ಪಿ ಎಂ ಸಿ ಆ್ಯಕ್ಟ್ ವಾಪಸ್ ತಗೊಳ್ಳಿಲ್ಲ, ಹಾಗೆ ಉಳ್ಕೊಂಡಿದೆ. ಅಮೆಂಡ್ಮೆಂಟ್ ಮಾಡಿದಂಥ ಆ್ಯಕ್ಟ್ ಹಂಗೆ ಉಳ್ಕೊಂಡಿದೆ. ಕೇಂದ್ರ ಸರ್ಕಾರದವ್ರು ತಗೊಂಬಿಟ್ರು, ಅವರ ಆದೇಶದ ಮೇಲೆಗೆ ನೀವು ಇಲ್ಲಿ ಅಮೆಂಡ್ಮೆಂಟ್ ಮಾಡಿದ್ದು ಎ ಪಿ ಎಂ ಸಿನ.